ಮಡಿಕೇರಿಯಿಂದ ಪ್ರದೀಪ್ ಅಂತ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಪ್ರದೀಪ್ ಅವರೇ. ನಮಸ್ಕಾರ ಸರ್. ಡಾಕ್ಟರ್ ಇದ್ದಾರೆ, ಏನ್ ಸಮಸ್ಯೆ ಇದೆ ಹೇಳ್ಕೊಳ್ಳಿ ಸರ್. ಹೇಳಿ ಪ್ರದೀಪ್ ಸರ್. ಅದು ಆಕ್ಚುಲಿ ನಾನು ಇವಾಗ ಒಂದು 25 ವರ್ಷ ಆಗಿದೆ. ನಾವು ಒಂದು 16-17 ವರ್ಷದಿಂದ ಅವಾಗ ಅಸಮವಾಯಿತನ ಮಾಡ್ಕೊಂತಿದ್ವಿ. ಏನಾಗಿದೆ ನಮ್ಗೆ, ಶಿಸ್ನ ತುಂಬಾ ಚಿಕ್ಕದಾಗ್ಬಿಟ್ಟಿದೆ, ತುಂಬಾ ಚಿಕ್ಕದಾಗಿದೆ. ಈ ಒಂದು 2 ವರ್ಷದಲ್ಲಿ ಮದುವೆ ಆಗ್ಬೇಕು ಅನ್ಕೊಂಡಿದೀವಿ. ಇದು ನಮ್ ಅಂದ್ರೆ ನಂಗೆ ಗೊತ್ತಾಗಿದೆ ಅಂದ್ರೆ ನನ್ಗೆ ಇವಾಗ ಅದು ಏನು ಯೂಸ್ ಆಗ್ತಾ ಇಲ್ಲ, ಅಂದ್ರೆ ಒಂದ್ 2 ಇಂಚ್ ಹಂಗಾಗ್ಬಿಟ್ಟಿದೆ. ಅದರಿಂದ ನಾನು ನಿಮ್ಮನ್ನೇ ಭೇಟಿ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸರ್, ಹಾಸ್ಪಿಟ್ಲಿಗೆ ಬಂದು. ಈಗ ನಿಮ್ರಿಕೆ ಆದಾಗ ಸುಮಾರು ಎಷ್ಟು ಉದ್ದ ಇರ್ತದೆ? ಒಂದು 4 ಇಂಚ್ ಹಂಗಿರುತ್ತೆ. 4 ಇಂಚ್. ಹಸ್ತಮೈತನ ಮಾಡ್ತಿದ್ದೀನಿಂದಲ್ಲ, ಸುಮಾರು ವಾರಕ್ಕೆ ಎಷ್ಟು ಸಾರಿ ಮಾಡ್ಕೊಳ್ತಾ ಇದ್ರಿ? ಒಂದು 3-4 ಸಲ. 4 ಸಲ. ಬೇರೆ ಇನ್ನೇನಾದ್ರು ಇದೆಯಾ ಹ್ಯಾಬಿಟ್ಸ್, ಸ್ಮೋಕ್ ಮಾಡೋದು? ಇಲ್ಲ ಸರ್, ಸ್ಮೋಕಿಂಗ್ ಇಲ್ಲ, ಡ್ರಿಂಕಿಂಗ್ ಇಲ್ಲ, ಯಾವುದೇ ತರ ಹ್ಯಾಬಿಟ್ ಇಲ್ಲ. ಅಥವಾ ಸಬ್ಸ್ಟೆನ್ಸ್ ಇನ್ನೇನಾದ್ರು, ಟೊಬ್ಯಾಕೋ? ಆಕ್ಚುಲಿ ನಮ್ ಕೆಲಸ ಬಂದು ಡ್ರೈವಿಂಗ್, ಅದರಿಂದ ಸ್ವಲ್ಪ ಹೆವಿ ಬಾಡಿ. ಎಷ್ಟು ಅವರ್ಸ್ ಡ್ರೈವ್ ಮಾಡ್ತೀರಿ ಸರ್? ನಮ್ದು ಡೈಲಿ ಒಂದು ಆಗುತ್ತೆ, ಒಂದು 15-18 ಅವರ್ ಹಂಗೆಲ್ಲ ಡ್ರೈವ್ ಮಾಡ್ತೀನಿ. ಈ ಕೆಲವಾರು ಇವಕ್ಕೆ ಆಕ್ಯುಪೇಷನಲ್ ಹೆಜಾರ್ಡ್ಸ್ ಅಂತೀವಿ, ಅಂದರೆ ನಮ್ಮ ವೃತ್ತಿಗಿನಿಂದ ಬರತಕ್ಕಂತಹ ತೊಂದರೆಗಳು. ಅದರಲ್ಲಿ ಕುಲುಮೆ ಮುಂದೆ ಕೂತ್ಕೊಂಡು ಕೆಲಸ ಮಾಡೋರು, ಟ್ರಕ್ ಡ್ರೈವರ್ಸು, ಅಂದರೆ ದಿನಕ್ಕೆ 10 ಗಂಟೆಗಿಂತ ಜಾಸ್ತಿ, 8 ಗಂಟೆ ಮಾಡೋದು ನಾರ್ಮಲ್, ಇನ್ನು ಉಳಿದಿದ್ದೆಲ್ಲ ಟೈಮ್ ಕರೆಕ್ಟಾಗಿರುತ್ತೆ. 16-15 ಗಂಟೆ ಅಂದರೆ ಏನಾಗುತ್ತೆ, ಆ ಶಿಷ್ಣು ಮತ್ತು ಋಷಿಗಳಿಗೆ ಉಸಿರು ಕಟ್ಟದ ವಾತಾವರಣ ಉಂಟಾಗುತ್ತೆ. ಎಸ್ಪೆಷಲಿ ಇತ್ತೀಚೆಗೆಲ್ಲ ಈ ಟ್ರಕ್ ಇವರೆಲ್ಲ ಜೀನ್ಸ್ ಹಾಕಿರ್ತಾರೆ, ಬಿಗಿಯಾದ ಒಳಪು, ಅವಾಗೇನಾಗುತ್ತೆ ಅದು ಬೆಳವಣಿಗೆ ಕುಂಠಿತ ಆಗುತ್ತೆ. ನಿಮಗೆ ಶಿಷ್ಣುನ ಈಗ ಹೇಗಿದ್ದು, ಇನ್ನೂ 2 ವರ್ಷ ಇದೆ ಮದುವೆ ಆಗೋದಕ್ಕೆ, ಇದಕ್ಕೆ ಏನು ವರಿ ಮಾಡ್ಕೊಳ್ಬೇಡಿ. ಶಿಷ್ಣುನ ಉದ್ದ ದಪ್ಪ ಮತ್ತು ಗಾತ್ರನ ಜಾಸ್ತಿ ಮಾಡೋದಕ್ಕೆ PRP ಅಂತ ಮಾಡ್ತೀವಿ, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ. ನಿಮ್ಮದೇ ಬ್ಲಡ್ ತೆಗೆದು ಪ್ರೋಸೆಸ್ ಮಾಡಿ ಪೀನಿಸ್ಗೆ ಇಂಜೆಕ್ಟ್ ಮಾಡಲಾಗುತ್ತೆ. ಅದನ್ನು ತಿಂಗಳಿಗೊಮ್ಮೆ ಮಾಡಬೇಕಾಗತ್ತೆ. ಸುಮಾರು 3-5 ತಿಂಗಳು ಚಿಕಿತ್ಸೆ ಕೊಡಬೇಕಾಗತ್ತೆ. ಜೊತೆಗೆ ಈ ಪೀನಿಸ್ ಲೆಂತ್, ಗರ್ತ್, ಸ್ಟ್ರೆಂತ್ ಆ್ಯಂಡ್ ಸ್ಟ್ಯಾಮಿನಾ, ಉದ್ದ ದಪ್ಪ, ಗಾತ್ರ ಮತ್ತು ಗಡಸ್ತನ ಜಾಸ್ತಿ ಮಾಡೋದಕ್ಕೆ ಇನ್ನೂ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ. ಅದರಲ್ಲಿ ವ್ಯಾಕ್ಯೂಮ್ ಪಂಪ್ ಇದೆ, ಪೀನೈಲ್ ಆಯಿಲ್ ಇದೆ, ಆಕ್ಯುಪಂಚರ್ ಇದೆ, ಲೋ ಎನರ್ಜಿ ಶಾಕ್ ವೇವ್ ಥೆರಪಿ ಇದೆ, ಪೀನೈಲ್ ವೆಯ್ಟ್ಸ್ ಇದೆ, ಪೀನೈಲ್ ಟ್ರ್ಯಾಕ್ಷನ್ ಇದೆ, ಪೀನೈಲ್ ಜೆಲ್ಕಿಂಗ್ ಡಿವೈಸ್ ಇದೆ. ಈ ರೀತಿ ಹಲವಾರು ಚಿಕಿತ್ಸೆಗಳಿದೆ. ಅವುಗಳನ್ನೆಲ್ಲ ಕೊಟ್ಟು 1 ಬೈ 1, ಎಲ್ಲದನ್ನು ಒಟ್ಟಿಗೆ ಅಲ್ಲ, 1 ಬೈ 1 ಕೊಟ್ಟು ಅದನ್ನು ಈ ಶಿಷ್ಟುವಿನ ಉದ್ದ, ಗಾತ್ರ, ದಪ್ಪ ಮಾಡ್ಬೋದು. ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಬೇಡಿ, ಅದನ್ನು ಮಾಡಿಸ್ಕೊಳ್ಳಿ ಸರ್, PRP ಮಾಡಿಸ್ಕೊಳ್ಳಿ ಸರ್.